ಆತ್ಮೀಯ ಶಿಕ್ಷಕರಿಗೆ ವಿದ್ಯಾಪ್ರವೇಶದ 8ನೇ ವಾರದ 44ನೇ ದಿನದ ತರಗತಿ ನಿರ್ವಹಣೆಗೆ ಸ್ವಾಗತ. ಮೊದಲನೇ ಅವಧಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ. ಶುಭಾಶಯ ವಿನಿಮಯದಲ್ಲಿ 43ನೇ ದಿನದ ಚಟುವಟಿಕೆಯನ್ನು ಮಾಡಿಸೋದು, ಅಂದರೆ ಕದಂತಲ್ ಚಟುವಟಿಕೆಯನ್ನು ಮಾಡಿಸೋದು, ಹಾಗೆ ಟಿ ಪಿ ಆರ್ ಆ್ಯಕ್ಟಿವಿಟೀಸ್ನ ಮಾಡಿಸ್ಬೇಕಾಗತ್ತೆ. ಇನ್ನು ಮಾತುಕತೆಗೆ ಸಂಬಂಧಪಟ್ಟಂತೆ ಇಂದಿನ ದಿನ ಅಂದರೆ 43ನೇ ದಿನದ ಚಟುವಟಿಕೆ ನನ್ನ ನೆಚ್ಚಿನ ಬೊಂಬೆ, ಇದನ್ನೇ ಮತ್ತೊಮ್ಮೆ ಪುನರಾವರ್ತನೆ ಮಾಡಿಸ್ಬೇಕಾಗತ್ತೆ. ಏಕ್ದೋ ಹೇಳ್ಕೊಂಡು ಕದಂತಾಳ್ ಚಟುವಟಿಕೆಯನ್ನು ಮಾಡಿಕೊಂಡು ಒಳಗಡೆ ಬಂದು ರೌಂಡಲ್ಲಿ ನಿಂತ್ಕೋಬೇಕು, ಆಯ್ತಾ? ಓಕೆ, ರೆಡಿ, 1 2 3 ಸ್ಟಾರ್ಟ್. ಆಕ್ಷನ್ ವರ್ಡ್ಸ್ನ ಹೇಳ್ತೀನಿ, ಅದ್ರ ಪ್ರಕಾರ ನೀವು ಮಾಡಬೇಕು. ನಾನು ಕನ್ನಡದಲ್ಲೂ ಹೇಳ್ತೀನಿ, ಇಂಗ್ಲೀಷಲ್ಲೂ ಹೇಳ್ತೀನಿ, ಯಾವ ಭಾಷೆಯಲ್ಲಿ ಹೇಳ್ತೀನಿ ಅನ್ನೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನೀವು ಮಾಡ್ತಾ ಹೋಗಬೇಕು, ಆಯಿತಾ? ಓಕೆ, ಹಾಂ, ಚಪ್ಪಾಳೆ ತಟ್ಟಿ, ಕ್ಲ್ಯಾಪ್ ಯುವರ್ ಹ್ಯಾಂಡ್ಸ್, ರನ್, ಸ್ಟಾಪ್, ಕೂತ್ಕೊಳ್ಳಿ, ಸ್ಟ್ಯಾಂಡ್ ಅಪ್, ಕ್ಲ್ಯಾಪ್ ಯುವರ್ ಹ್ಯಾಂಡ್ಸ್, ಸ್ಟಾಪ್, ಜಂಪ್, ಜಂಪ್, ಕೂತ್ಕೊಳ್ಳಿ, ನಿಂತ್ಕೊಳ್ಳಿ, ಚಪ್ಪಾಳೆ ತಟ್ಟಿ, ಓಡಿ. ಇನ್ನು 2ನೇ ಅವಧಿ ನನ್ನ ಸಮಯ. ಈ ಸಮಯದಲ್ಲಿ ಮಕ್ಕಳು ತಾವು ಕಲಿಯಲು ಇಚ್ಛಿಸಿದಂಥ ಕಲಿಕಾ ಮೂಲಗಳಿಗೆ ಸಾಗಿ ಚಟುವಟಿಕೆಗಳನ್ನು ನಿರ್ವಹಿಸಬೇಕು. ಅಂದರೆ ಈಗಾಗಲೇ ಯಾವ ಕಲಿಕಾ ಮೂಲಗೆ ಸಾಗಿಲ್ಲ ಆ ಮೂಲಗೆ ಸಾಗಿ ಅಲ್ಲಿ ನೀಡಿರುವಂಥ ಚಟುವಟಿಕೆಯನ್ನು ನಿರ್ವಹಿಸಬೇಕು. ಈಗಾಗಲೇ ಎಲ್ಲ ಕಲಿಕಾ ಮೂಲಗಳನ್ನು ನಿರ್ವಹಿಸಿದಂಥ ಮಕ್ಕಳು ಅದಕ್ಕೆ ಪೂರಕವಾದ ಚಟುವಟಿಕೆಗಳನ್ನು ಆಯಾ ಮೂಲಗಳಲ್ಲಿ ನಿರ್ವಹಿಸಲು ಮಾರ್ಗದರ್ಶನವನ್ನು ನೀಡಬೇಕು. ಇನ್ನು 3ನೇ ಅವಧಿ ಬುನಾದಿ ಸಂಖ್ಯಾ ಜ್ಞಾನ. ಇಲ್ಲಿ ಆಕೃತಿಗಳನ್ನು ಗುರುತಿಸು ಮತ್ತು ಹೆಸರಿಸು ಅಂತ ಹೇಳಿಕೊಟ್ಟಿದ್ದಾರೆ. ಇಲ್ಲಿ ವಿವಿಧ ಆಕೃತಿಗಳ ಅಥವಾ ಮಾಡೆಲ್ಗಳಿದ್ದರೆ ಅಥವಾ ಮಾಡೆಲ್ಗಳನ್ನು ತೋರಿಸೋದ್ರ ಮೂಲಕ ನಾವಿಲ್ಲಿ ಆಕೃತಿಗಳನ್ನು ಪರಿಚಯ ಮಾಡಿಕೊಡ್ಬೇಕು. ಮಕ್ಕಳೇ, ನಾನು ನಿಮಗೆ ಆಕೃತಿಗಳ ಪರಿಚಯ ಮಾಡಿಕೊಟ್ಟಿದ್ದೀನಲ್ವಾ? ಈಗ ಇಲ್ಲಿ ನೀವು ನೋಡ್ತಿದ್ರ ತುಂಬ ಆಕೃತಿಗಳನ್ನು ನಾನು ಇಟ್ಟಿದ್ದೀನಿ, ಆಯ್ತಾ? ತ್ರಿಭುಜಗಳಿದೆ, ವೃತ್ತಗಳಿದೆ, ಚೌಕಗಳಿದೆ, ಆಯತಗಳಿದೆ ಅಲ್ವಾ? ಹಾ, ಉದಾಹರಣೆ ಸ್ಕೇಲ್ ಇದೆ, ಪಟ್ಟಿ ಇದೆ, ಹಾಗೆ ಕಾರ್ಡ್ ಇದೆ, ಆಮೇಲೆ ಮುಚ್ಚುಳಗಳಿದ್ದಾವೆ, ಪ್ಲೇಟ್ ಇದೆ, ರಿಂಗ್ ಇದೆ, ಆಮೇಲೆ ಅಲ್ಲಿ ಬೋರ್ಡ್ ಇದೆ. ಸೊ ಇದೆಲ್ಲ ಇದೆ ಅಲ್ವಾ? ಈಗ ನಾನು ಶಮೀಲ್, ಚೌಕಾಕೃತಿದ ಒಂದು ತಗೊಂಬ, ಚೌಕಾಕೃತಿದ, ಹಾ ತಗೊಂಬ, ನಿಂತ್ಕೊಳ್ಳಿ, ತೋರ್ಸೋರ್ಗೆ ತೋರ್ಸೋರ್ಗೆ, ಇದ್ಯಾವ ಆಕೃತಿ? ಇದು ಚೌಕಾಕೃತಿ ಅಲ್ವಾ? ಹಾ, ಈ ಆಕೃತಿಗೆ ಸಂಬಂಧಪಟ್ಟಂತೆ ಅಲ್ಲಿ ನಿಮಗೆ ನಿಮ್ಮ ಮುಂದೆ ಇರುವಂತಹ ವಸ್ತುಗಳಲ್ಲೂ ಕೂಡ ಚೌಕಾಕೃತಿಗಳಿದೆ. ಅದ್ ಯಾವ್ದ್ಯಾವ್ದು ಅಂತ, ಯಶಸ್ವಿನಿ, ಕೃತಿಕಾ ಮತ್ತೆ ಹೇಮಂತ್, ತೆಗೆದು ತೋರಿಸಿ ನನ್ಗೆ. ಚೌಕ ಒಂದು, ಓಕೆ, ಬೇರೆದು ನೀನ್ ಬಿಡು, ನೀನ್ ಬಿಡು, ನಿಂದೇದಾಯ್ತು. ಚೌಕ, ಚೌಕ, ಹಾ ತೆಗೆದು ತೋರಿಸ್ಬೇಕು ನನ್ಗೆ, ಹಾಗೆ ಇಟ್ಕೊಳ್ಳಿ. ಇನ್ನೊಂದ್ ಇದೆಯಾ ನೋಡಿ, ಚೌಕ ಇನ್ನೊಂದಿದ್ಯಾ, ಇನ್ನೊಂದಿದೆ, ಯಾರು ತಗೊಳ್ಳಿ? ಹೇಮಂತ್ ತಗೋ, ಚೌಕ ತಗೋ, ಗುಡ್, ತೋರ್ಸಿ. ಹಾ, ಯಾವ ಆಕೃತಿ ಮಕ್ಳ ಇದು? ಚೌಕ ಆಕೃತಿ ಅಲ್ವಾ? ವೆರಿ ಗುಡ್, ಹಿಡಿಯದೊಳಗಡೆ. ನೆಕ್ಸ್ಟ್ ದೀಕ್ಷಾ, ದುರ್ದು ರೆಡಿ. ದೀಕ್ಷಾ, ವೃತ್ತಾಕೃತಿದೊಂದು ವಸ್ತುನ ತಗೊಂಡ್ ಬಾ, ತಗೊಂಬ, ಗುಡ್. ಯಾವ ಆಕೃತಿ ಇದು? ಯಾವ ಆಕೃತಿ ಮಕ್ಳ? ವೃತ್ತ. ಈಗ ಉಳಿದವ್ರು ಅವಾಗ್ಲೇ ತಗೊಂಡಿದ್ದಾರೆ ಬಿಟ್ಟು, ಉಳಿದವ್ರು ಅನುಶ್ರೀ, ಕೃತಿಕಾ, ಆಮೇಲೆ ಅಯೋನ್, ಅಲ್ತಮಶ್, ವೃತ್ತಾಕೃತಿದು ಒಂದೊಂದು ವಸ್ತುನ ತೆಗೆದು ಶೋ ಮಾಡಿ ನನ್ಗೆ. ಓಕೆ, ಗುಡ್, ವೆರಿ ಗುಡ್. ಹಾ, ಮುಚ್ಚುಡ, ಎಸ್,
ಅವೆಲ್ಲ ಯಾವ ಆಕೃತಿಗಳು ತೋರಿಸಿ ನನ್ಗೆ ಹೇಳಿ, ಯಾವ ಆಕೃತಿ ಅದು? ಯಾವ ಆಕೃತಿ ಅದು? ವೆರಿ ಗುಡ್, ಇಡಿ. ನೆಕ್ಸ್ಟ್, ಇದೇ ರೀತಿ ಉಳಿದ ಆಕೃತಿಗಳನ್ನು ಪರಿಚಯಿಸುವುದು ಹಾಗೂ ಪ್ರತಿಯೊಂದು ಮಗುವಿಗೂ ಒಂದೊಂದು ಹಾಳೆಯನ್ನು ನೀಡಿ ಆ ಹಾಳೆಯ ಮೇಲೆ ವೃತ್ತ, ಚೌಕ, ತ್ರಿಭುಜ, ಆಯತಗಳನ್ನು ರಚಿಸಲು ತಿಳಿಸುವುದು. ಜೊತೆಗೆ ಹಾಡು ಅಥವಾ ಪದ್ಯ ಇದ್ದಲ್ಲಿ, ಆಕೃತಿಗಳಿಗೆ ಸಂಬಂಧಪಟ್ಟಂತೆ ಹಾಡು ಅಥವಾ ಪದ್ಯ ಇದ್ದಲ್ಲಿ ಅದನ್ನು ಆಡಿಸುತ್ತಾ ನಾವು ಆಕೃತಿಗಳನ್ನು ಪರಿಚಯ ಮಾಡಿಕೊಡಬೇಕು. ಜೊತೆಗೆ IL 2930 ಕ್ರಮಸಂಖ್ಯೆಯ ಚಟುವಟಿಕೆಗಳನ್ನು ಇಲ್ಲಿ ಮಾಡಿಸ್ಬೇಕಾಗುತ್ತೆ, ಕಲಿಕಾ ಹಾಳೆಗಳನ್ನು ಮಾಡಿಸ್ಬೇಕಾಗುತ್ತೆ. ಪುಟ ಸಂಖ್ಯೆ 51-52 ಇರುವಂತಹ 2930 IL ಸಂಬಂಧಪಟ್ಟಂತೆ ಈ ಒಂದು ಅವಧಿಗೆ ಪೂರಕವಾದಂಥ ಚಟುವಟಿಕೆಯನ್ನು ನಿರ್ವಹಿಸಬೇಕಾಗುತ್ತೆ. 4th ಸೃಜನಶೀಲ ಕಲೆ. ಇಲ್ಲಿ ಅಕ್ಷರಗಳ ಮೇಲೆ ತಿದ್ದುವುದು ಅಂತ ಹೇಳಿದೆ. ಇಲ್ಲಿ ಹಿಂದಿನ ದಿನ ನಾವು ಅಂದರೆ ಮರಳಿನ ಮೇಲೆ ಕನ್ನಡ ಅಂದರೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ರಗಸದಾಗಿರ್ಬೋದು ಅಥವಾ ಮಕ್ಕಳ ಹೆಸರಿನ ಮೊದಲ ಅಕ್ಷರ ಅಥವಾ ಮಕ್ಕಳ ಹೆಸರುಗಳನ್ನು ನಾವು ಬರೀಲಿಕ್ಕೆ ಹೇಳಿದ್ವಿ. ಇಲ್ಲಿ ಇಂಗ್ಲೀಷ್ ಅಕ್ಷರಗಳನ್ನು ಬರೆಯುವ ಕ್ರಮವನ್ನು ನಾವಿಲ್ಲಿ ಕ್ರಮದಂತೆ ತಿದ್ದಿಸಿ ಮಾಡಿಸ್ಬೇಕಾಗುತ್ತೆ. ನಾನು ನಿಮ್ಗೆ ಈಗಾಗ್ಲೇ ಮರಳ ಮೇಲೆ ತಿದ್ದದೆಲ್ಲ ಹೇಳ್ಕೊಟ್ಟಿದ್ದೀನಿ ಅಲ್ವಾ? ಇಲ್ಲಿ ಟ್ರೈನ್ ಅಲ್ಲಿ ನಾನು ರಂಗೋಲಿ ಪುಡಿ ನೆಟ್ಟಿದ್ದೀನಿ, ಮರಳಿಲ್ದರ ಕಾರಣ ರಂಗೋಲಿ ಪುಡಿ ತಗೊಂಡಿದ್ದೀನಿ. ಸೊ ಇಲ್ಲಿ ಕಡ್ಡಿಯಿಂದ ಏನ್ ಮಾಡ್ಬೇಕು, ನನ್ಗೆ ಇಂಗ್ಲಿಷ್ ಅಕ್ಷರದ ಬಗ್ಗೆ ಹೇಳ್ತೀನಿ, ಅದನ್ನ ಬರಿಬೇಕು. ಈಗ ರೋಷನ್, ನಿನ್ನ ಹೆಸರಿನ ಮೊದಲನೇ ಅಕ್ಷರ ಯಾವ್ದು ಇಂಗ್ಲಿಷ್ ಅಲ್ಲಿ? ಯಾವ್ದು ಮೊದಲನೇ ಲೆಟರ್? ಆರ್. ವೆರಿ ಗುಡ್. ಆರ್ ಬರಿ ನೋಡ್ತೀನಿ. ಆರ್. ವೆರಿ ಗುಡ್. ಈಗ ಆರಿಂದ ಸ್ಟಾರ್ಟ್ ಆಗುವಂತಹ ಪದಗಳು ಬರಿ ಒಂದೆರಡು. ಫಾರ್ ಎಕ್ಸಾಂಪಲ್, ಆರ್ ಇಂದ ರ್ಯಾಟ್. ಹೇಳು ಜೋರಾಗಿ. ಆರ್ ಎ ಟಿ, ರ್ಯಾಟ್. ವೆರಿ ಗುಡ್. ಆಮೇಲೆ ಏನದು? ರೋಸ್. ವೆರಿ ಗುಡ್. ಆಮೇಲೆ ಇನ್ನೊಂದು ರೆಡ್. ರೆಡ್ ಬರಿ. ರೆಡ್. ಆರ್ ಆರ್ ಇ ಡಿ. ಆರ್ ಇ ಡಿ, ರೆಡ್. ವೆರಿ ಗುಡ್. ಹೇಳಿ, ಏನೇನ್ ಬರ್ತಿದ್ದಾನೆ ಅವನು? ಓದು. ರೋಸ್. ನೋಡಿ, ಅವನ ಅಕ್ಷರ, ಅವನ ಹೆಸರಿನ ಮೊದಲನೇ ಅಕ್ಷರ ಆರ್. ಹಾಗೆ ಆರ್ ಇಂದ ಬರುವಂತ ಪದಗಳನ್ನ ಬರ್ದಿದ್ದಾನೆ. ಈಗ ನೀವು ನಿಮ್ಮ ಹೆಸರು ಮೊದಲನೇ ಅಕ್ಷರ ಯಾವ್ದ್ ಬರುತ್ತೆ ಅದರಿಂದ ಪದಗಳನ್ನ ಬರಿಬೇಕು. ಮೂರ್ ಪದಗಳನ್ನ ಬರಿಬೇಕು. ಆಯ್ತಾ? ಓಕೆ, ಬರೆಯೋಣ. ಇನ್ನು 5th ಭಾಷಾಭಿವೃದ್ಧಿ. ಇದರಲ್ಲಿ ಮೊದಲನೇ ಕ್ಷೇತ್ರ ಆಲಿಸುವುದು ಮತ್ತು ಮಾತನಾಡುವುದು. ಇಲ್ಲಿ ಪ್ರಾಸಪದಗಳನ್ನು ಆಲಿಸುವುದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈಗಾಗಲೇ ನಾವು ಇದನ್ನು ತುಂಬ ಅವಧಿಗಳಲ್ಲಿ ನಾವು ನಿರ್ವಹಿಸಿದ್ದೀವಿ. ಹೊಸ ಪ್ರಾಸಗೀತೆಗಳನ್ನು ಆದರೂ ಹೇಳ್ಕೊಡ್ಬೋದು, ಅಥವಾ ಇಲ್ಲಿ 38th ದಿನದಿಂದ ನೀವು ಏನು 38th ದಿನದಲ್ಲಿ ಯಾವ ಪ್ರಾಸಗೀತೆಯನ್ನು ಹೇಳ್ಕೊಟ್ಟಿದ್ರು ಅದನ್ನು ಇಲ್ಲಿ ಪುನರಾವರ್ತನೆ ಮಾಡಿ ಪ್ರಾಸಪದಗಳನ್ನು ಮಕ್ಕಳು ಗುರುತಿಸಬೇಕು. ಜೊತೆಗೆ ಪ್ರಾಸಪದಗಳ ಗುಂಪಿನ ಪದಗಳಿಂದ ಸ್ವತಂತ್ರವಾಗಿ ವಾಕ್ಯಗಳನ್ನು ರಚಿಸಬೇಕು. ಅಂದರೆ ಪ್ರಾಸಪದಗಳು ಯಾವ ಬರ್ತವೋ ಅವನ್ನು ನೀವಲ್ಲಿ ವಾಕ್ಯಗಳನ್ನು ಮಾಡಲಿಕ್ಕೆ ಅಲ್ಲಿ 3rd ಮಕ್ಕಳಿಗೆ ತಿಳಿಸ್ಬೇಕಾಗತ್ತೆ. ಅದರಂತೆ ವಾಕ್ಯ ರಚನೆಯನ್ನು ಮಾಡಬೇಕಾಗತ್ತೆ. 2nd ಕ್ಷೇತ್ರ ಅರ್ಥಗ್ರಹಿಕೆಯೊಂದಿಗಿನ ಓದು. ಇಲ್ಲಿ ಚಿತ್ರ ಓದು ಅಂತ ಹೇಳಿ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವ್ದಾದ್ರು ಒಂದು ಸನ್ನಿವೇಶಕ ರಚನೆಯ ಕಾರ್ಡನ್ನು ಕೊಟ್ಬಿಟ್ಟು ಅಲ್ಲಿ ಸನ್ನಿವೇಶದ ಬಗ್ಗೆ ಮಕ್ಕಳು ಚಿತ್ರ ನೋಡಿಕೊಂಡು ಅಲ್ಲಿ ಏನು ಮಾಡ್ತಿದ್ದಾರೆ, ಏನು ಸನ್ನಿವೇಶ ಇದೆ, ಅಥವಾ ಆ ಸನ್ನಿವೇಶಕ್ಕೆ ಮಗು ಖುದ್ದಾಗಿ ಹೋಗಿದ್ದಲ್ಲಿ, ಉದಾಹರಣೆಗೆ ಜಾತ್ರೆ ಸನ್ನಿವೇಶ ಕೊಟ್ಟಂಥ ಸಂದರ್ಭದಲ್ಲಿ ಜಾತ್ರೆಗೆ ಹೋಗಿದ್ದಲ್ಲಿ ಮಗು ಅದರ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ ಮುಕ್ತವಾಗಿ ಮಾತನಾಡಲಿಕ್ಕೆ ಈ ಒಂದು ಅವಧಿಯಲ್ಲಿ ನಾವು ಪ್ರೇರೇಪಣೆಯನ್ನು ಮಾಡಬೇಕಾಗತ್ತೆ. ಇನ್ನು 3nd ಕ್ಷೇತ್ರ ಉದ್ದೇಶಿತ ಬರಹ. ಇಲ್ಲಿ ಮುಕ್ತ ಚಿತ್ರ ರಚನೆಯ ಚಟುವಟಿಕೆಯನ್ನು ನಿರ್ವಹಿಸಬೇಕು. ಈಗಾಗಲೇ ನಾವು ತುಂಬ ಅವಧಿಗಳನ್ನು ನಿರ್ವಹಿಸಿದ್ದೀವಿ. ಸೊ ಇಲ್ಲೂ ಕೂಡ ಮಗುವಿಗೆ ಇಷ್ಟವಾದಂತಹ ಚಿತ್ರವನ್ನು ಬರೆಯಲು, ಅಂದರೆ ಮಗುವಿಗೆ ಅನಿಸಿದ್ದನ್ನು ಬಿಡಿಸಿ ಅದಕ್ಕೆ ಬಣ್ಣ ಹಾಕಲು ಅವಕಾಶವನ್ನು ಕೊಡಬೇಕಾಗತ್ತೆ.
ಇನ್ನು ಆರನೇ ಅವಧಿ ಹೊರಾಂಗಣ ಆಟಗಳು. ಇಲ್ಲಿ ವಿವಿಧ ರೀತಿಯ ನಡಿಗೆ ಎಂಬಂತಹ ಒಂದು ಚಟುವಟಿಕೆಯನ್ನು ನೀಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನೇರ ಗೆರೆಗಳು, ವಕ್ರ ಗೆರೆಗಳು ಅಥವಾ ಅಂಕುಡೊಂಕಾದ ಗೆರೆಗಳನ್ನು ನಾವು ಮೈದಾನದಲ್ಲಿ ಅಥವಾ ತರಗತಿ ಕೋಣೆಯಲ್ಲಿ ಹಾಕೋದ್ರ ಮೂಲಕ ಅದರ ಮೇಲೆ ಮಕ್ಕಳು ಹಿಂದಕ್ಕೆ ಮುಂದಕ್ಕೆ ಮತ್ತು ಫಾಸ್ಟಾಗಿ ಅಥವಾ ಸ್ಲೋ ಆಗಿ ಅಂದರೆ ನಿಧಾನವಾಗಿ ಅಥವಾ ವೇಗವಾಗಿ ಚಲಿಸುವಂಥ ಚಟುವಟಿಕೆಗಳನ್ನ ನಾವು ನಿರ್ವಹಿಸಬೇಕಾಗುತ್ತೆ. ಮಕ್ಕಳೇ, ಇಲ್ಲಿ ನಾನು ಮೂರು ರೀತಿಯ ಗೆರೆಗಳನ್ನ ಹಾಕಿದ್ದೀನಿ. ಒಂದು ಸ್ಟ್ರೈಟ್ ಗೆರೆ ನೋಡಿ, ಅಲ್ಲಿಂದ ಆ ರೀತಿ ಸ್ಟ್ರೈಟ್ ಗೆರೆ ಇದೆ ಒಂದು, ಇನ್ನೊಂದು ವಕ್ರ ಗೆರೆ ಇದೆ, ಆಯ್ತಾ, ಇನ್ನೊಂದು ಏನಿದೆ ವೃತ್ತ ಇದೆ. ಈಗ ನಾನು ಮೂರು ಜನ ಕರಿತೀನಿ. ಮೂರು ಜನ ಏನು ಮಾಡಬೇಕು, ಒಬ್ಬರು ಸ್ಟ್ರೈಟ್ ಗೆರೆಯಲ್ಲಿ ನಡಿಬೇಕು, ಒಬ್ಬರು ವಕ್ರ ಗೆರೆಯಲ್ಲಿ ನಡಿಬೇಕು, ಒಬ್ಬರು ವೃತ್ತದ ಮೇಲೆ ನಡಿಬೇಕು. ನಾನು ಹೇಗೆ ಹೇಳ್ತೀನಿ ಹಾಗೆ ನಡಿಬೇಕು. ಮುಂದೆ ಅಂದರೆ ಮುಂದಕ್ಕೆ ಹೋಗಬೇಕು, ಹಿಂದೆ ಅಂದರೆ ಹಿಂದಕ್ಕೆ ಬರಬೇಕು, ಫಾಸ್ಟಾಗಿ ಮುಂದೆ ಹೋಗಿ ಅಂದರೆ ಫಾಸ್ಟಾಗಿ ಮುಂದೆ ಹೋಗಬೇಕು, ಹಾಗೆ ಸ್ಲೋ ಆಗಿ ಮುಂದೆ ಹೋಗಿ ಅಂದರೆ ಸ್ಲೋ ಆಗಿ ಹೋಗಬೇಕು. ಗೊತ್ತಾಯ್ತಾ? ನಾನು ಹೇಳೋವಂತಹ ಸೂಚನೆಗಳನ್ನು ಗಮನದಲ್ಲಿ ಇಟ್ಕೊಂಡು ನೀವೇನು ಮಾಡಬೇಕು, ಈ ಚಟುವಟಿಕೆಯನ್ನು ಮಾಡಬೇಕು. ಓಕೆ, ದೀಕ್ಷೆ ಬಾ, ಯಾವ್ದಾರು ಒಂದು ಗೆರೆ ಮೇಲೆ ನಿಂತ್ಕೋ. ಹಾಂ, ಹೇಮಂತ್ ಬಾ, ನಿಂಗೆ ಯಾವ್ದು ಬೇಕಾದ ಬೇರೆ, ಅದು ಬಿಟ್ಟು ಬೇರೆ ಗೆರೆ ಮೇಲೆ ನಿಂತ್ಕೋ. ಓಕೆ, ಒಂದೇ ಡೈರೆಕ್ಷನಲ್ಲಿ ಹೋಗಿ. ನೆಕ್ಸ್ಟಲ್ಲಿ ಕೃತಿಕ ಬಾ ಆ ಕಡೆ. ಹಾಂ, ಓಕೆ, ಹಾಂ, ಇವಾಗ ಆ ಕಡೆಗೆ ತಿರ್ಕೋ ನೀನು ಹೇಮಂತ. ಹಾಂ, ಎಲ್ಲ ಒಂದೇ ಡೈರೆಕ್ಷನಲ್ಲಿ ಹೋಗಿ. ಈಗ ನಾನು ಹೇಳ್ತಾ ಹೋಗ್ತೀನಿ, ಆಮೇಲೆ ಉಳಿದವ್ರಿಗೆ ಚಾನ್ಸ್ ಕೊಡ್ತೀನಂತೆ. ಈಗ ನಾನು ಹೇಳ್ತಾ ಹೋಗ್ತೀನಿ, ಅವರು ಮುಂದಕ್ಕೆ ಅಂದರೆ ಮುಂದಕ್ಕೆ ನಡೀತಾ ಹೋಗ್ಬೇಕು, ಹಿಂದಕ್ಕೆ ಅಂದರೆ ಹಾಗೆ ರಿವರ್ಸ್ ಹಿಂದಕ್ಕೆ ನಡಿಬೇಕು. ಆಯ್ತಾ, ಗೊತ್ತಾಯ್ತಲ್ಲ? ರಿವರ್ಸ್ ನಡಿಬೇಕು, ಮತ್ತೆ ಫಾಸ್ಟಾಗಿ ಅಂದರೆ ಫಾಸ್ಟಾಗಿ ಹೋಗ್ಬೇಕು. ರೆಡಿ? ಹಾಂ, ಕೃತಿಕಾ ಅಲ್ಲ, ಸಾರಿ, ಎಲ್ಲರು ಮುಂದಕ್ಕೆ ಫಾಸ್ಟಾಗಿ, ಹಿಂದೆ ಫಾಸ್ಟಾಗಿ, ಫಾಸ್ಟಾಗಿ ಹಿಂದೆ, ಹಾಂ, ಮುಂದೆ. ಹೇಮಂತ್, ತಿರುಗಬಾರ್ದು, ನೀನು ಒಂದೇ ಡೈರೆಕ್ಷನಲ್ಲಿ ಈ ಕಡೆಗೆ ಮುಖ ಮಾಡಿರ್ಬೇಕು, ಮುಖನ ಹಿಂದಕ್ಕೆ ತಿರುಗಬಾರ್ದು, ಹಿಂದಕ್ಕೆ ಅಂದರೆ ಹಾಗೆ ಹಿಂದಕ್ಕೆ ಹಿಮ್ಮುಖವಾಗಿ ಚಲಿಸ್ಬೇಕು. ಆಯ್ತಾ? ಹಾಂ, ಮುಂದೆ ಬನ್ನಿ, ಸ್ಲೋ ಆಗಿ ಬನ್ನಿ, ನಿಧಾನವಾಗಿ ಬನ್ನಿ, ಹಾಗೆ ಹಿಂದೆ ನಿಧಾನವಾಗಿ ಹಿಂದಕ್ಕೆ ಹೋಗಿ ಚಲಿಸಿ, ಗೆರೆ ಮೇಲೆ, ನಿಮ್ಮ ಗೆರೆ ಮೇಲೆ ಚಲಿಸ್ಬೇಕು. ಮುಂದೆ ಬನ್ನಿ, ಸ್ವಲ್ಪ ಫಾಸ್ಟ್ ಮಾಡಿ, ಸ್ಲೋ ಮಾಡಿ, ಹಿಂದೆ ಹೋಗಿ, ಮುಂದೆ ಬನ್ನಿ, ಹಿಂದೆ ಹೋಗಿ, ಫಾಸ್ಟಾಗಿ ಮುಂದೆ ಹೋಗಿ, ಸ್ಟಾಪ್. ಇನ್ನು ಏಳನೇ ಅವಧಿ ಕಥಾ ಸಮಯ. ಇಲ್ಲಿ ಹಿಂದಿನ ದಿನ ನಾವು ಕಾಗೆ ಮತ್ತು ಸಿಗ್ನಲ್ ದೀಪ ಕಥೆಯನ್ನು ಹೇಳಿಕೊಟ್ಟಿರ್ತೀವಿ. ಮತ್ತೊಮ್ಮೆ ಕಥೆಯನ್ನು ಮಕ್ಕಳೊಂದಿಗೆ ನಾವು ಪುನರಾವರ್ತನೆಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ಕಥೆಯನ್ನು ಹೇಳುವಂಥ ಸಂದರ್ಭದಲ್ಲಿ ನಾವು ಕಥೆಗೆ ಪೂರಕವಾದ ಕಲಿಕಾ ಸಾಮಗ್ರಿಗಳೊಂದಿಗೆ ನಾವು ಕಥೆಯನ್ನು ಮಕ್ಕಳಿಗೆ ಹೇಳಿಕೊಟ್ರೆ ತುಂಬ ಚೆನ್ನಾಗಿ ಅರ್ಥೈಸ್ಕೊಳ್ತಾರೆ ಮಕ್ಕಳು. ಹಾಗಾಗಿ ಇಲ್ಲಿ ಪ್ರಶ್ನೆಗಳನ್ನು ಕೇಳುವುದರ ಸರಳ ಪ್ರಶ್ನೆಗಳನ್ನು ಕೇಳುವುದರ ಮುಖಾಂತರ ಮತ್ತೊಮ್ಮೆ ನಾವು ಕಥೆಯನ್ನು ಪುನರಾವರ್ತನೆಯನ್ನು ಮಾಡಬೇಕಾಗುತ್ತೆ. ನೆನ್ನೆ ಕಾಗೆ ಮತ್ತು ಸಿಗ್ನಲ್ ದೀಪದ್ದು ಕತೆ ಹೇಳಿದ್ದೆ ಅಲ್ವಾ, ಇವತ್ತು ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ಆಯ್ತಾ, ನೋಡ್ಕೊಳ್ಳಿ. ಕತೆ ಹೆಸರು ಬಂದು ಕಾಗೆ ಮತ್ತು ಸಿಗ್ನಲ್ ದೀಪ. ಇಲ್ಲಿ ನೋಡ್ತಿದ್ರಲ್ಲ, ಇಲ್ಲೇನಿದೆ, ಕಾಗೆ, ಇಲ್ಲಿ ಸಿಗ್ನಲ್ ದೀಪಗಳು ಇದೆ. ಇದೆಲ್ಲಿರುತ್ತೆ ಅಂತ ಹೇಳಿದ್ದೆ, ಸಿಗ್ನಲ್ ದೀಪಗಳು ಸರ್ಕಲ್ಗಳಲ್ಲಿ ಅಂದ್ರೆ ನಾಲ್ಕು ರಸ್ತೆಗಳು ಕೂಡುವ ಜಾಗದಲ್ಲಿ ಸಿಗ್ನಲ್ ದೀಪಗಳನ್ನ ಹಾಕಿರ್ತಾರೆ ದೊಡ್ಡ ದೊಡ್ಡ ನಗರಗಳಲ್ಲಿ. ಆಯ್ತಾ, ಇಲ್ಲಿ ಕಥೆನ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲಿ ಸಿಗ್ನಲ್ ದೀಪ ಇರುವಂತಹ ಪಕ್ಕದಲ್ಲಿ ಒಂದು ಮರ ಇತ್ತು. ಆ ಮರದ ಮೇಲೆ ಒಂದು ಕಾಗೆ ಪ್ರತಿದಿನ ಕೂತ್ಕೊಳ್ತಾ ಇತ್ತು. ಪ್ರತಿದಿನ ಕೂತ್ಕೊಂಡಿದ್ದಂಥ ಕಾಗೆಗೆ ಇಲ್ಲಿ ಸಿಗ್ನಲ್ ದೀಪಗಳು ಆನ್ ಆದಂಥ ಸಂದರ್ಭದಲ್ಲಿ ವಾಹನಗಳು ನಿಲ್ತಾ ಇದ್ದಿದ್ದು, ಹೊರಡ್ತಾ ಇದ್ದಿದ್ದು, ಮತ್ತೆ ಹೋಗ್ತಾ ಇದ್ದಿದ್ದು ಗೊತ್ತಿತ್ತು. ಅಂದ್ರೆ ಇಲ್ಲಿ ಕೆಂಪು ದೀಪ ಆನ್ ಆದ ತಕ್ಷಣ ಏನಾಗ್ತಾ ಇತ್ತು, ನಿಲ್ತಾ ಇದ್ದು ವಾಹನಗಳು. ಹಳದಿ ದೀಪ ಆನ್ ಆದ ತಕ್ಷಣ ಹೊರಡ್ತಾ ಇದ್ದು, ಸಾರಿ, ಸಿದ್ಧರಾಗ್ತಾ ಇದ್ದು. ಹಾಗೆ ಹಸಿರು ದೀಪ ಆನ್ ಆದ ತಕ್ಷಣ ಹೋಗ್ತಾ ಇದ್ದು. ಇದನ್ನ ಪ್ರತಿದಿನ ಅಬ್ಸರ್ವ್ ಮಾಡಿದಂತ ಕಾಗೆಗೆ ಒಂದು ಉಪಾಯ ಬಂತು. ಅದೇನ್ ಮಾಡ್ತು ಅಂದ್ರೆ, ತನ್ನೆಲ್ಲ ಬಳಗವನ್ನ ಅಂದ್ರೆ ಬೇರೆ ಕಾಗೆಗಳನ್ನ ಕರೀತು. ಬೇರೆ ಕಾಗೆಗಳನ್ನೆಲ್ಲ ಕರೆದ್ಬಿಟ್ಟು ಅದೇನ್ ಹೇಳ್ತು ಅಂದ್ರೆ, ನಾನ್ ನಿಮ್ ರಾಜ ಆಗ್ತೀನಿ ಅಂತ ಹೇಳ್ತು. ಆವಾಗ ಉಳಿದಿರೋಂತ ಕಾಗೆಗಳು ಏನ್ ಮಾಡ್ದು ಅಂದ್ರೆ, ನಿನ್ಗೆ ರಾಜನಾಗೋದಕ್ಕೆ ಏನ್ ಅರ್ಹತೆ ಇದೆ, ಯಾಕೆ ನೀನು ರಾಜನಾಗ ಮಾಡ್ಬೇಕು ಅಂತ ಕೇಳ್ದು. ಅವಾಗ ಈ ಕಾಗೆ ಹೇಳ್ತು, ನನಗೆ ವಿಶೇಷ ಶಕ್ತಿ ಇದೆ,
ಅದಕ್ಕೋಸ್ಕರ ನನ್ನನ್ನೇ ರಾಜನನ್ನಾಗಿ ಮಾಡಬೇಕು, ನಿಮ್ಗೆ ಇವತ್ತು ನಾನು ಆ ವಿಶೇಷ ಶಕ್ತಿ ಏನು ಅಂತ ತೋರಿಸ್ಕೊಡ್ತೀನಿ ನೋಡಿ ಅಂತ ಹೇಳ್ತು. ಸರಿ ಅಂದ್ಬಿಟ್ಟು ಬೇರೆ ಕಾಗೆಗಳು ನೋಡ್ತಾ ಇದ್ದು, ನೋಡುವಂಥ ಸಂದರ್ಭದಲ್ಲಿ ಇದೇನು ಮಾಡ್ತು ಅಂದರೆ ಕರೆಕ್ಟು ಕೆಂಪು ಬಣ್ಣದ ಲೈಟ್ ಆನ್ ಆಗೋ ಟೈಮಲ್ಲಿ ಏನು ಮಾಡ್ತು, ಏನೋ ಒಂದು ಮಂತ್ರವನ್ನು ಜಪಿಸೋ ಥರ ನಾಟಕ ಆಡಿಬಿಟ್ಟು ಹೇಳ್ತು, ಈಗ ವಾಹನಗಳೆಲ್ಲ ನಿಂತ್ಕೊಳ್ಳಿ ಅಂತ ಹೇಳ್ತು. ಕರೆಕ್ಟಾಗಿ ಅದೇ ಟೈಮ್ಗೆ ಏನಾಯ್ತು, ಕೆಂಪು ದೀಪ ಆನ್ ಆಯಿತು, ವಾಹನಗಳೆಲ್ಲ ಏನಾದ್ರು ನಿಂತ್ಕೊಂಡು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಈಗ ಹಳದಿ ದೀಪ ಆನ್ ಆಗೋ ಟೈಮಿಗೆ ಏನು ಮಾಡ್ತು, ಎಲ್ಲ ವಾಹನಗಳು ಹೊರಡೋದಕ್ಕೆ ಸಿದ್ಧರಾಗಲಿ ಅಂತ ಹೇಳ್ತು. ಅವಾಗ ಕರೆಕ್ಟಾಗಿ ಹಳದಿ ದೀಪ ಆನ್ ಆಯಿತು, ಎಲ್ಲ ವಾಹನಗಳು ಏನು ಮಾಡ್ದು ಸ್ಟಾರ್ಟ್ ಮಾಡಿಕೊಂಡ್ರು ಗಾಡಿ ಹೊರಡೋದಕ್ಕೆ. ಆಮೇಲೆ ಹಸಿರು ದೀಪ ಆನ್ ಆಗೋ ಟೈಮಲ್ಲಿ ಏನು ಮಾಡ್ತು, ಈಗ ವಾಹನಗಳೆಲ್ಲ ಹೊರಡಲಿ ಅಂತ ಹೇಳ್ಬಿಟ್ಟು ಕಾಗೆ ಹೇಳ್ತು. ಅವಾಗ ಕರೆಕ್ಟಾಗಿ ಹಸಿರು ದೀಪ ಆನ್ ಆಯಿತು, ಎಲ್ಲ ವಾಹನಗಳು ಹೊರಟು. ಬಟ್ ಯಾರು ಇದನ್ನೆಲ್ಲ ಮಾಡಿದ್ದು, ಕಾಗೆ ಹೇಳಿದ್ದಕ್ಕೆ ಹೊರಟವೆಲ್ಲ ಇಲ್ಲ, ಅಲ್ಲಿ ಹಸಿರು ದೀಪ ಅಲ್ಲಿ ದೀಪಗಳು ಸಿಗ್ನಲ್ ದೀಪಗಳು ಆನ್ ಆಗ್ತಾ ಇತ್ತು. ಆದ್ರೆ ಬೇರೆ ಕಾಗೆಗಳಿಗೆ ಇದು ಗೊತ್ತಿತ್ತ ಇಲ್ಲ, ಇದು ತುಂಬಾ ದಿನದಿಂದ ಅಬ್ಸರ್ವ್ ಮಾಡಿದ್ರಿಂದ ಇದಕ್ಕೆ ಗೊತ್ತಾಯ್ತು. ಅದಕ್ಕೆ ಅದು ನಾಟಕ ಮಾಡಿ ರಾಜ ಆಗೋದಕ್ಕೋಸ್ಕರ ಈ ರೀತಿ ಬೇರೆ ಕಾಗೆಗಳನ್ನೆಲ್ಲ ಏನ್ ಮಾಡ್ತು, ಮೋಸ ಮಾಡ್ತು. ಸೊ ಈ ವಿಷಯ ಏನಾದ್ರು ಗೊತ್ತಾಯ್ತ ಕಾಗೆಗಳಿಗೆ ಇಲ್ಲ. ಸೊ ಆಗ ಅದು ತೋರಿಸ್ತು, ನೋಡಿ ನಾನು ಹೇಳ್ದಂಗೆ ಎಲ್ಲ ಆಯ್ತು, ಅದಕ್ಕೆ ನನ್ಗೆ ವಿಶೇಷ ಶಕ್ತಿ ಇದೆ, ಅದಕ್ಕೆ ನೀವೇನ್ ಮಾಡ್ಬೇಕು, ಈಗ ನನ್ನನ್ನ ನಿಮ್ಮ ರಾಜ ಅಂತ ಒಪ್ಕೋಬೇಕು ಅಂತ ಹೇಳ್ತು. ಸೊ ಅವಾಗ ಬೇರೆ ದಾರಿಯಿಂದನೇ ಎಲ್ಲ ಕಾಗೆಗಳು ಏನ್ ಮಾಡ್ದು, ಏನಂತ ಒಪ್ಕೊಂಡು, ನೀನೇ ನಮ್ಮ ರಾಜ ಅಂತೇಳಿ ಒಪ್ಕೊಂಡು. ಇನ್ನು ಕೊನೆಯ ಅವಧಿ ಮತ್ತೆ ಸಿಗೋಣ. ಈ ದಿನ ನಿರ್ವಹಿಸಿದಂಥ ಚಟುವಟಿಕೆಗಳನ್ನು ಪುನರಾವರ್ತಿಸಿ ನೆನಪಿಸ್ಕೊಡ್ಬೇಕು, ಜೊತೆಗೆ ಮನೆಯಲ್ಲಿ ಅವು ಚಟುವಟಿಕೆಗಳನ್ನು ಪೋಷಕರೊಂದಿಗೆ ಅಥವಾ ಹಿರಿಯರೊಂದಿಗೆ ಹಂಚಿಕೊಳ್ಳಿಕ್ಕೆ ಹೇಳಬೇಕು. ಜೊತೆಗೆ ಇಲ್ಲಿ ಒಂದು ಸಿಪ್ಪೆ ಸುಲಿದು ನೇರವಾಗಿ ತಿನ್ನುವ ಹಣ್ಣುಗಳ ಬಗ್ಗೆ ಮಕ್ಕಳು ತಮ್ಮ ಮನೆಗಳಲ್ಲಿ ಮಾಹಿತಿ ಸಂಗ್ರಹಿಸಿಕೊಂಡು ಬರಲಿ. ಅಂದರೆ ಈ ಒಂದು ಚಟುವಟಿಕೆಯ ಬಗ್ಗೆ ನಾವು ಮನೆ ಕೆಲಸವನ್ನು ಕೊಡಬೇಕಾಗುತ್ತೆ. ಇದಿಷ್ಟು 44ನೇ ದಿನದ ಒಂದು ತರಗತಿ ನಿರ್ವಹಣೆ. ಧನ್ಯವಾದಗಳು.